ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇವತ್ತಿನ ತರಗತಿಗೆ ಸ್ವಾಗತ ಇಂದು ನಾವು ಎಂಟನೇ ತರಗತಿಯ ಎರಡನೇ ಸೆಮೆಸ್ಟರ್ನ ಮೊದಲ ಅಧ್ಯಾಯ ಅಂದರೆ ಎರಡನೇ ಸೆಮೆಸ್ಟರ್ನಲ್ಲಿ ಬರತಕ್ಕಂಥ ಮೊದಲನೇ ಅಧ್ಯಾಯವಾದ ಮೌರ್ಯರು ಮತ್ತು ಕುಶಾಣರ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ ಈ ಅಧ್ಯಾಯದಲ್ಲಿ ನಾವು ಭಾರತ ಕಂಡ ಮೊದಲ ಸಾಮ್ರಾಜ್ಯ ಮೌರ್ಯರು ಮತ್ತು ಮೌರ್ಯ ಸಾಮ್ರಾಜ್ಯದ ಸುಪ್ರಸಿದ್ಧ ದೊರೆಯಾದ ಅಶೋಕನ ಸಾಧನೆ ಆತನ ಆಡಳಿತ ಮತ್ತು ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳೋಣ ಕುಶಾಣರ ಇತಿಹಾಸ ಹಾಗೂ ಕನಿಷ್ಕನ ಆಡಳಿತ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳು ಮೌರ್ಯರ ಕಾಲದಲ್ಲಿನ ಅಶೋಕನ ಸಾಮ್ರಾಜ್ಯದ ಪ್ರದೇಶವನ್ನು ಭಾರತದ ಭೂಪಟದಲ್ಲಿ ಗುರುತಿಸುವುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಪ್ರಾಚೀನ ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯವೇ ಮೌರ್ಯ ಸಾಮ್ರಾಜ್ಯ ಮಾತ್ರವಲ್ಲ ಅದು ಅತ್ಯಂತ ದೊಡ್ಡ ಸಾಮ್ರಾಜ್ಯವೂ ಹೌದು ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಗೆದ್ದು ಏಕೀಕೃತ ಸಾಮ್ರಾಜ್ಯವನ್ನು ಕಟ್ಟಿದ ಕೀರ್ತಿ ಮೌರ್ಯರಿಗೆ ಸಲ್ಲುತ್ತದೆ ಆಡಳಿತ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ಮೌರ್ಯರ ಕೊಡುಗೆ ಅಪಾರವಾಗಿದ್ದು ಎಂದು ಹೇಳಬಹುದು ಅಶೋಕನು ರೂಪಿಸಿದ ಆದರ್ಶ ರಾಜ್ಯಭಾರ ನೀತಿಯು ಮುಂದೆ ಎಲ್ಲ ಭಾರತದ ಸಾಮ್ರಾಟರಿಗೆ ಮಾದರಿಯಾಯಿತು ಅದು ಬೌದ್ಧ ಧರ್ಮವನ್ನು ಜಗತ್ ಖ್ಯಾತಿಗೊಳಿಸಿತು ಅಶೋಕನು ಹೊಸದೊಂದು ಬೌದ್ಧ ಯುಗವನ್ನು ಆರಂಭಿಸಿ ಭಾರತದ ಕೀರ್ತಿಯನ್ನು ಏಷ್ಯಾದಲ್ಲೇ ಹಬ್ಬಿಸಿದನು ಕಲೆಯಲ್ಲೂ ಇದು ತನ್ನ ಕೊಡುಗೆಯನ್ನು ಉಳಿಸಿಕೊಂಡಿದೆ ಕಾಲಗಣನೆಗೆ ನಿಖರತೆಯನ್ನು ಒದಗಿಸುತ್ತದೆ ಚಂದ್ರಗುಪ್ತ ಮೌರ್ಯ ಈ ವಂಶದ ಸ್ಥಾಪಕ ಬಿಹಾರಿನ ಪಾಟಲಿಪುತ್ರ ಅವರ ರಾಜಧಾನಿ ಧರ್ಮಚಕ್ರ ಅವರ ರಾಜ್ಯದ ಲಾಂಛನವಾಗಿತ್ತು ಹಾಗಾಗಿ ಇವರು ಮಗದಿಂದ ರಾಜ್ಯವನ್ನು ಆಳ್ಲಿಕ್ಕೆ ಪ್ರಾರಂಭಿಸ್ತಾರೆ ಚಂದ್ರಗುಪ್ತ ಮೌರ್ಯ ಬಿಂದುಸಾರ ಹಾಗೂ ಅಶೋಕ ಈ ಮನೆತನದ ರಾಜ್ಯಗಳಲ್ಲೇ ಪ್ರಮುಖರು ಹಾಗಾಗಿ ಈ ರಾಜಮನೆತನವು ಚಂದ್ರಗುಪ್ತ ಮೌರ್ಯನಿಂದ ಸ್ಥಾಪನೆಯಾಗುತ್ತದೆ ಇವನ ಪ್ರಖ್ಯಾತಿಯನ್ನು ಗ್ರೀಕರ ರಾಯಭಾರಿಯಾಗಿರ್ತಕ್ಕಂಥ ಮೆಗಾಸ್ತನಸನು ತನ್ನ ಇಂಡಿಕಾ ಗ್ರಂಥದಲ್ಲಿ ದಾಖಲಿಸಿ ಅಮರಗೊಳಿಸಿರುತ್ತಾನೆ ಹಾಗಾಗಿ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಈಗಾಗಲೇ ತಿಳ್ಕೊಂಡಿದ್ವಿ ಆಕರಗಳು ಬಹಳಷ್ಟು ಮುಖ್ಯ ಅಂತಕ್ಕಂಥದ್ದು ಹಾಗೆ ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನು ಅರಿಯಲು ನಮಗೆ ಲಭ್ಯವಿರುವ ಆಕರಗಳು ಅತ್ಯಲ್ಪವಾದರೂ ಕೂಡ ಅವು ನೀಡುವ ಮಾಹಿತಿ ಅಮೂಲ್ಯವಾಗಿವೆ ಅವುಗಳನ್ನು ನಾವಿಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಅಂತ ಮೊದಲನೇದಾಗಿ ಮೆಗಾಸ್ತನಿಸನ ಇಂಡಿಕಾ ಗ್ರಂಥ ಮೆಗಾಸ್ತನು ಗ್ರೀಕ್ನ ರಾಯಭಾರಿಯಾಗಿ ಅಂದರೆ ಸಲ್ಯೂಕಸ್ನ ರಾಯಭಾರಿಯಾಗಿ ಚಂದ್ರಗುಪ್ತನ ಆಸ್ಥಾನಕ್ಕೆ ಆತ ಬರ್ತಾನೆ ಅವನು ಮೌರ್ಯರ ರಾಜಧಾನಿಯಾದ ಪಾಟಲಿಪುತ್ರದಲ್ಲಿನ ತನ್ನ ಅನುಭವಗಳನ್ನು ಇಂಡಿಕಾ ಎಂಬ ಕೃತಿಯಲ್ಲಿ ಆತ ದಾಖಲಿಸ್ತಾನೆ ಈ ಇಂಡಿಕಾ ಆಗಿನ ಕಾಲದ ರಾಜಕೀಯ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡುತ್ತದೆ ಇದು ಮೌರ್ಯರ ಸೇನಾಡಳಿತ ಪಾಟಲಿಪುತ್ರದ ನಗರಾಡಳಿತವನ್ನು ತಿಳಿಯಲು ಉಪುಕ್ತವಾಗಿರ್ತಕ್ಕಂಥ ಗ್ರಂಥವಾಗಿದೆ ಈ ಕೃತಿಯು ನಮಗೆ ಇಂದು ದೊರೆತಿಲ್ಲವಾದರೂ ಕೂಡ ಅದರಲ್ಲಿನ ಸಂಗತಿಗಳನ್ನು ನಂತರ ಬಂದ ಗ್ರೀಕ್ನ ಬರಹಗಾರರಾಗಿರ್ತಕ್ಕಂಥ ಡಿಯೋಡೋರಸ್ ಸಿಕ್ಯುಲಸ್ ಸ್ಟ್ರಾಬೋ ಫ್ಲೀನಿ ಮತ್ತು ಅರಿಯನ್ ಅವರುಗಳು ತಮ್ಮ ಗ್ರಂಥಗಳಲ್ಲಿ ದಾಖಲಿಸಿದ್ದಾರೆ ಇಂಡಿಕಾ ಕೃತಿಯು ಮೌರ್ಯರ ಕಾಲದ ನಗರಾಡಳಿತ ಸಾಮಾಜಿಕ ಮತ್ತು ಆರ್ಥಿಕ ಸಂಗತಿಗಳ ಕುರಿತು ಅದು ತಿಳಿಸಿಕೊಡುತ್ತದೆ ರಾಜಧಾನಿ ಪಾಟಲಿಪುತ್ರ ಒಂದು ಭವ್ಯ ನಗರವಾಗಿತ್ತು ಎಂಬುದನ್ನು ಇಂಡಿಕಾಗ್ರದಲ್ಲಿ ಉಲ್ಲೇಖಿಸಲಾಗಿದೆ ಅದು ಹದಿನಾಲ್ಕು ಇಂಟು ಮೂರು ಕಿಲೋಮೀಟರ್ ಉದ್ದಗಲವಿದೆ ಅದರ ಕೋಟೆಯ ಗೋಡೆಯಲ್ಲಿ ಅರವತ್ತ್ನಾಲ್ಕು ದ್ವಾರಗಳು ಐನೂರ ಎಪ್ಪತ್ತು ಗೋಪುರಗಳಿವೆ ಎಂದು ಉಲ್ಲೇಖಿಸಲಾಗಿದೆ ಚಂದ್ರಗುಪ್ತನ ಅರಮನೆ ಪರ್ಷಿಯನ್ ಮಾದರಿಯಲ್ಲಿ ಸಿಂಗರಿಸಲಾಗಿದೆ ಅದರ ಕಂಬಗಳನ್ನು ಬಂಗಾರದ ಮುಲಾಮುಗಳಿಂದ ಕೂಡ ಅಲಂಕರಿಸಲಾಗಿತ್ತು ಅಂತೂ ಹೇಳಲಾಗ್ತದೆ ಅರಮನೆಯ ಭವ್ಯವಾದ ತೋಟ ಕೊಳಗಳ ನಡುವೆ ಶೋಭಿಸತಕ್ಕಂಥ ಒಂದು ದೃಶ್ಯನೂ ಕೂಡ ಸುಂದರವಾಗಿದೆ ಎಂಬುದನ್ನು ಇದರಲ್ಲಿ ವರ್ಣಿಸಲಾಗಿದೆ ಹೀಗೆ ಇಲ್ಲಿ ಅರಮನೆಯ ಬಗ್ಗೆ ಚಂದ್ರಗುಪ್ತನ ಒಂದು ಸಾಧನೆಗಳ ಬಗ್ಗೆ ಇಲ್ಲಿ ಮೆಗಾಸ್ತನಸನು ತನ್ನ ಎಂಡಿಕಾ ಗ್ರಂಥದಲ್ಲಿ ಆತ ಬರೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಒಂದು ಆಕರವನ್ನಾಗಿ ಸ್ವೀಕರಿಸ್ತೀವಿ ಇನ್ನು ನಂತರದಲ್ಲಿ ಬರತಕ್ಕಂಥ ಇನ್ನೊಂದು ಪ್ರಮುಖ ಆಕರ ಅರ್ಥಶಾಸ್ತ್ರ ಅರ್ಥಶಾಸ್ತ್ರವನ್ನು ಬರೆದವರು ಚಂದ್ರಗುಪ್ತ ಮೌರ್ಯನ ಗುರು ಹಾಗೂ ಪ್ರಧಾನಮಂತ್ರಿಯಾದ ಕೌಟಿಲ್ಯ ಅವನಿಗೆ ಇನ್ನೂ ಎರಡು ಹೆಸರುಗಳಿವೆ ಚಾಣಕ್ಯ ಮತ್ತು ವಿಷ್ಣುಗುಪ್ತ ಕೌಟಿಲ್ಯ ಎಂದೇ ಪ್ರಸಿದ್ಧನಾದ ಚಾಣಕ್ಯ ಪ್ರಾಚೀನ ಭಾರತದ ಅದ್ವಿತೀಯ ಅರ್ಥಶಾಸ್ತ್ರಜ್ಞ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಲ್ಲಿ ಚಾಣಕ್ಯನ ಪಾತ್ರ ಮಹತ್ವದಾಗಿದೆ ವಿಷ್ಣುಗುಪ್ತ ಎಂಬುದು ಚಾಣಕ್ಯನ ನಿಜವಾದ ಹೆಸರಾಗಿರುತ್ತೆ ಚಾಣ್ಯ ಚಾಣಕ್ಯನ ಮಗನಾಗಿದ್ದರಿಂದ ಇವನಿಗೆ ಚಾಣಕ್ಯನೆಂದ ಹೆಸರು ಬರುತ್ತದೆ ವಿಷ್ಣುಗುಪ್ತ ತಕ್ಷಶಿಲೆಯ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕನಾಗಿರ್ತಾನೆ ತಕ್ಷಶಿಲೆ ಗಾಂಧಾರದಲ್ಲಿತ್ತು ಅಂದರೆ ಈಗಿನ ಪಾಕಿಸ್ತಾನ ಸಾರಿ ಅಫ್ಘಾನಿಸ್ತಾನ ಗಾಂಧಾರದ ರಾಜ ಅಂಬಿ ಯವನ ಚಕ್ರವರ್ತಿಯಾದ ಅಲೆಕ್ಸಾಂಡರ್ನ ಜೊತೆ ಒಪ್ಪಂದ ಮಾಡಿಕೊಂಡು ಇಡೀ ಭಾರತವನ್ನು ಯವನರ ಕೈಗೊಪ್ಪಿಸಲು ಹೊಂಚು ಹಾಕ್ತಾನೆ ಆಗ ತನ್ನ ವಿದ್ಯಾರ್ಥಿಗಳ ಬೆಂಬಲದಿಂದ ಆಚಾರ್ಯ ವಿಷ್ಣುಗುಪ್ತನು ಬಂಡೆಳ್ತಾನ ಈತನ ಶಿಷ್ಯನೇ ಚಂದ್ರಗುಪ್ತ ಮೌರ್ಯ ಇನ್ನು ಕೌಟಿಲ್ಯನ ಬಗ್ಗೆ ಹೇಳಬೇಕಂತಂದರೆ ಈತ ಅಸಾಧಾರಣ ಪ್ರತಿಭಾವಂತ ಹಿಡಿದ ಕೆಲಸವನ್ನು ಪಟ್ಟು ಹಿಡಿದು ಸಾಧಿಸುವ ಸ್ವಭಾವದವನಾಗಿರ್ತಾನೆ ಸಕಲ ಶಾಸ್ತ್ರ ಪಾರಂಗತ ಅರ್ಥಶಾಸ್ತ್ರ ಪ್ರವೀಣ ರಾಜನೀತಿ ವಿಶಾರದ ಸಾಮ ದಾನ ಭೇದ ದಂಡ ಎಂಬ ಚತುರೋಪಾಯ ಚತುರ್ವಿದ್ಯೆಯಲ್ಲಿ ತುಂಬ ಅನುಭವಿ ಮತ್ತು ಸೂಕ್ಷ್ಮತೆ ಉಳ್ಳವನಾಗಿರ್ತಾನೆ ಇವನ ಮನಸ್ಸಿನ ಅಭಿಪ್ರಾಯವನ್ನು ಹೀಗೆಂದು ತಿಳಿಯಲು ಯಾರಿಗೂ ಸಾಧ್ಯವಿಲ್ಲ ಬಹಳ ರಹಸ್ಯವಾಗಿಯೇ ಆಯಿತಾ ಕೆಲಸ ಇರ್ತಾನೆ ಬಹುದೂರದ ಆಲೋಚನೆಯನ್ನು ಉಳ್ಳವಾಗಿರ್ತಾನೆ ಯಾವ ಕೆಲಸದಲ್ಲಿ ಆಗಲಿ ಆತ ಇಟ್ಟ ಗುರಿ ಮಾಡಿದ ಅಂದಾಜು ಎಂದು ತಪ್ಪುತ್ತಿರಲಿಲ್ಲ ಈತ ಒಬ್ಬ ಮಹಾತ್ಯಾಗಿ ಮಹಾ ತಪಸ್ವಿ ಹೊರನೋಟಕ್ಕೆ ತುಂಬ ಕಠಿಣ ಸ್ವಭಾವದವನು ಅಪಾರ ಲೋಕ ಲೋಕಾನುಭವವಿದ್ದವನು ಶತ್ರುಗಳನ್ನು ಸಂಹಾರ ಮಾಡುವುದರಲ್ಲಿ ಬಗೆ ಬಗೆಯ ತಂತ್ರಗಳನ್ನು ಸಮಯವರಿತು ಎಚ್ಚರಿಕೆಯಿಂದ ಮಾಡುವಾತ ಈತನಿಗೆ ತಿಳಿಯದ ಶಾಸ್ತ್ರವಿಲ್ಲ ಗೊತ್ತಿಲ್ಲದ ವಿಚಾರವಿಲ್ಲ ಅದೊಂದು ಪ್ರತಿಭಾ ಪುಂಜ ಅಂತ ಹೇಳ್ತಾರೆ ಚಾಣಕ್ಯ ತಂತ್ರ ಎಂಬ ಮಾತು ಈಗಲೂ ಕೂಡ ಗಾದೆಯಾಗಿದೆ ನಂದವಂಶನ ಸರ್ವನಾಶ ಮಾಡಿ ಚಂದ್ರಗುಪ್ತನಿಗೆ ರಾಜ್ಯವನ್ನು ಕೊಡಿಸಿ ಮೌರ್ಯ ಸಾಮ್ರಾಜ್ಯ ಸ್ಥಾಪಕನಾಗಿ ಮೆರೆದ ಪುಣ್ಯಪುರುಷ ಚಾಣಕ್ಯ ಅಂತ ನಾವಿಲ್ಲಿ ಹೇಳ್ಬೋದು ಚಾಣಕ್ಯನಿಗೆ ಕೌಟಿಲ್ಯ ಎಂದು ಇನ್ನೊಂದು ಹೆಸರು ಈತನ ಪ್ರತಿಭೆಯನ್ನು ತೋರಿಸುವ ಒಂದು ಪುಸ್ತಕನೇ ಅರ್ಥಶಾಸ್ತ್ರ ಇದು ಇಂಗ್ಲಿಷ್ ಫ್ರೆಂಚ್ ಜರ್ಮನ್ ಹೀಗೆ ಹಲವು ಭಾಷೆಗಳಿಗೆ ಅನುವಾದವಾಗಿದೆ ಚಾಣಕ್ಯನ ಅರ್ಥಶಾಸ್ತ್ರವು ಮೂಲತಃ ಸಂಸ್ಕೃತ ಭಾಷೆಯಲ್ಲಿ ಅದು ರಚಿಸಲ್ಪಟ್ಟಿದೆ ಇದು ರಾಜನೊಬ್ಬನು ತಿಳಿಯಲೇಬೇಕಾದ ರಾಜ್ಯಾಡಳಿತ ವಿದೇಶಾಂಗ ನೀತಿ ನ್ಯಾಯದಾನದ ಸಂಗತಿಗಳನ್ನು ವಿವರವಾಗಿ ತಿಳಿಸುತ್ತದೆ ಈ ಗ್ರಂಥದಿಂದ ಮೌರ್ಯರ ಕಾಲದ ರಾಜಕೀಯ ಆರ್ಥಿಕ ಆಡಳಿತಾತ್ಮಕ ಸಾಮಾಜಿಕ ಮೊದಲಾದ ಸಂಗತಿಗಳನ್ನು ತಿಳಿಯಬಹುದು ಹತ್ತೊಂಬತ್ತು ನೂರ ಎರಡರಲ್ಲಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಆರ್ ಶಾಸ್ತ್ರಿಯವರು ಕೌಟಿಲ್ಯನು ರಚಿಸಿದ ಅರ್ಥಶಾಸ್ತ್ರದ ಹಸ್ತಪ್ರತಿಯನ್ನು ಪತ್ತೆ ಮಾಡ್ತಾರೆ ಇದು ಪಾಶ್ಚಾತ್ಯ ಜಗತ್ತು ಕಂಡುಕೊಂಡ ಅರ್ಥಶಾಸ್ತ್ರಕ್ಕಿಂತ ಭಿನ್ನವಾಗಿದೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ರಾಜಾಡಳಿತ ಕ್ರಮಗಳು ಅರಸ ಪ್ರಧಾನಿ ಮತ್ತಿತರ ಜವಾಬ್ದಾರಿಗಳನ್ನು ರಾಜ್ಯದ ಅಂಗಗಳು ರಾಜ್ಯದ ಆದಾಯ ಮೂಲಗಳು ತೆರಿಗೆ ಸಂಗ್ರಹಣೆಯ ಮಾರ್ಗದರ್ಶಿ ತತ್ವಗಳು ಅಂತರ್ರಾಜ್ಯ ಸಂಬಂಧಗಳು ಇತ್ಯಾದಿ ವಿಷಯಗಳನ್ನಲ್ಲದೆ ಹಣಕಾಸಿನ ನಿರ್ವಹಣೆಯನ್ನು ಚರ್ಚಿಸಲಾಗಿದೆ ಇವತ್ತಿನ ಅರ್ಥಶಾಸ್ತ್ರಕ್ಕೂ ಕೌಟಿಲ್ಯನ ಅರ್ಥಶಾಸ್ತ್ರಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ ಇವತ್ತಿನ ಅರ್ಥಶಾಸ್ತ್ರದ ಬಗ್ಗೆ ನಾವು ಅಧ್ಯಯನ ಮಾಡಿ ನೋಡಿದಾಗ ಅದು ಕೇವಲ ದೈನಂದಿನ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ನಾವು ಅಲ್ಲಿ ಅಧ್ಯಯನ ಮಾಡ್ತೀವಿ ಆದರೆ ಕೌಟುಲನು ಬರೆದ ಅರ್ಥಶಾಸ್ತ್ರದಲ್ಲಿ ರಾಜನ ಮಂತ್ರಿಯ ಮತ್ತು ರಾಜ್ಯದ ಅಂಗಗಳು ಆದಾಯದ ಮೂಲಗಳು ತೆರಿಗೆ ಸಂಗ್ರಹಣೆ ಬಗ್ಗೆ ಇಲ್ಲಿ ನಾವು ವಿವರವಾಗಿ ಅಧ್ಯಯನ ಮಾಡ್ತೀವಿ ಇದರ ಜೊತೆಗೆ ಗೂಢಾಚಾರ ಇಲಾಖೆ ಸೈನ್ಯ ವ್ಯವಸ್ಥೆ ಬಗ್ಗೆ ವಿಶೇಷ ಅರ್ಥಶಾಸ್ತ್ರದಲ್ಲಿ ನೀಡಲಾಗಿದೆ ಕೌಟಿಲ್ಯನ ಅರ್ಥಶಾಸ್ತ್ರವು ಸಾವಿರಾರು ವರ್ಷಗಳ ನಂತರವು ತನ್ನ ವೈಶಿಷ್ಟ್ಯತೆಯಿಂದಾಗಿ ಜಗತ್ತಿನಾದ್ಯಂತ ವಿದ್ವಾಂಸರನ್ನು ಆಕರ್ಷಿಸುತ್ತದೆ ಎಂದು ಹೇಳಬಹುದು ಇನ್ನು ನಂತರದಲ್ಲಿ ಬರತಕ್ಕಂಥ ಮೌರ್ಯರ ಬಗ್ಗೆ ತಿಳಿಸ್ತಕ್ಕಂಥ ಪ್ರಮುಖ ಆಕಾರ ಮುದ್ರಾರಾಕ್ಷಸ ಇದು ವಿಶಾಖದತ್ತನು ಬರೆದ ಒಂದು ಸಂಸ್ಕೃತ ನಾಟಕ ಇದರಲ್ಲಿ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನನ್ನು ಅಧಿಕಾರಕ್ಕೆ ತಂದ ಕಥಾನಕವನ್ನು ರೂಪಿಸಲಾಗಿದೆ ಇನ್ನು ಇನ್ನೊಂದು ಆಕರ ದೀಪವಂಶ ಮತ್ತು ಮಹಾವಂಶ ಇವು ಬೌದ್ಧ ಗ್ರಂಥಗಳಾಗಿದ್ದು ಈ ಒಂದು ಗ್ರಂಥಗಳ ಮೂಲಕ ಇದರಲ್ಲಿ ಅಶೋಕನು ಬೌದ್ಧ ಧರ್ಮವನ್ನು ಶ್ರೀಲಂಕಾದವರೆಗೂ ವಿಸ್ತರಿಸಿದ ಎಂಬ ವಿವರಗಳು ನಮಗೆ ದೊರಕುತ್ತವೆ ಇನ್ನು ನಂತರದಲ್ಲಿ ಬರತಕ್ಕಂಥ ಆಕರ ಅಂದರೆ ಅಶೋಕನ ಶಾಸನಗಳು ಅಶೋಕನ ಬಗೆಗೆ ಅತ್ಯಂತ ಅಧಿಕೃತವಾಗಿ ಹೇಳುವ ದಾಖಲೆಗಳಂತಂದ್ರೆ ಶಾಸನಗಳು ಈ ಶಾಸನಗಳಿಂದ ಅಶೋಕನ ಸಾಮ್ರಾಜ್ಯದ ವಿಸ್ತಾರ ಅವನ ಧಮ್ಮ ಸಂದೇಶದ ವಿಚಾರ ಕಳಿಂಗ ಯುದ್ಧದ ವಿವರ ಮೊದಲಾದ ಸಂಗತಿಗಳನ್ನು ತಿಳಿಯಬಹುದು ಅಶೋಕನನ್ನು ಶಿಲಾಶಾಸನಗಳ ರಾಜ ಅಥವಾ ಶಾಸನಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ ಯಾಕಂದರೆ ಅವು ಇತಿಹಾಸಕ್ಕೆ ಸ್ಪಷ್ಟ ಕಾಲಗಣನೆಯನ್ನು ತಂದುಕೊಟ್ಟಿವೆ ಇತಿಹಾಸಕಾರರು ಈ ಶಾಸನಗಳ ಮೂಲಕ ಅಶೋಕ ಇಂದಿಗೂ ಮಾತನಾಡಿಸುತ್ತಿದ್ದಾನೆ ಎಂದು ಹೇಳುತ್ತಾರೆ ಅಂದರೆ ಅವನು ಸುಮಾರು ಐವತ್ತ್ಮೂರು ಶಾಸನಗಳು ಬ್ರಾಹ್ಮಿ ಕರೋಷ್ಠಿ ಲಿಪಿಗಳಲ್ಲಿವೆ ಬಹುತೇಕ ಶಾಸನಗಳು ಪಾಳಿ ಭಾಷೆಯಲ್ಲಿವೆ ಅಶೋಕನ ಶಿಲಾಶಾಸನಗಳ ಪ್ರಥಮ ಬಾರಿಗೆ ಹದಿನೆಂಟುನೂರ ಮೂವತ್ತೇಳರಲ್ಲಿ ಜೇಮ್ಸ್ ಪ್ರಿನ್ಸಪ್ಪನು ಓದ್ತಾರೆ ಅಶೋಕನ ಶಾಸನಗಳ ರಚನಾಕಾರ ಉಪಗುಪ್ತ ಪ್ರಾಕೃತ ಭಾಷೆಯವನ ಶಾಸನಗಳನ್ನು ಮುಖ್ಯವಾಗಿ ಮೂರು ಭಾಗಗಳಾಗಿ ಅದನ್ನು ವಿಂಗಡಿಸ್ತಾರೆ ಅವು ಅಂದರೆ ಹದಿನಾಲ್ಕು ಶಿಲಾಶಾಸನಗಳು ಏಳು ಸ್ತಂಭ ಶಾಸನಗಳು ಮೂರು ಗುಹಾಶಾಸನಗಳು ಎರಡು ಸ್ಮರಣಾರ್ಥ ಶಾಸನಗಳು ಎರಡು ಕಳಿಂಗ ಶಾಸನಗಳು ಈ ಎಲ್ಲ ಆಧಾರಗಳು ಅಥವಾ ಆಕರಗಳ ಆಧಾರದ ಮೇಲೆ ಮೌರ್ಯರ ಸಾಮ್ರಾಜ್ಯದ ಬಗ್ಗೆ ನಾವಿಲ್ಲಿ ವಿವರವಾಗಿ ನೋಡ್ತಾ ಹೋಗೋಣಂತೆ ಈಗಾಗಲೇ ಹೇಳಿರೋ ಹಾಗೆ ಮೌರ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಈತನ ಕಾಲಾವಧಿ ಸಾಮಾನ್ಯ ಶಕಪೂರ್ವ ಮೂರುನೂರ ಇಪ್ಪತ್ತೊಂದರಿಂದ ಎರಡುನೂರ ತೊಂಬತ್ತೆಂಟು ಚಂದ್ರಗುಪ್ತ ಮೌರ್ಯನು ಮೌರವಂಶದ ಸ್ಥಾಪಕ ಇವನು ತಕ್ಷಶಿಲಾದಲ್ಲಿದ್ದ ಕೌಟಿಲ್ಯನ ನೆರವಿನಿಂದ ಅಧಿಕ ತೆರಿಗೆ ಹಾಕಿ ಪ್ರಜಾಪೀಡಕನಾಗಿದ್ದ ನಂದರ ಕೊನೆಯ ದೊರೆ ಧನನಂದನನ್ನು ಕೊಂದು ಮಗದ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾನೆ ಹೀಗೆ ಮೌರ್ಯ ವಂಶ ಸ್ಥಾಪನೆ ಆಗುತ್ತದೆ ಪಾಟಲಿ ಪುತ್ರ ಅವನ ರಾಜಧಾನಿ ಆಗುತ್ತದೆ ಮತ್ತು ಅವನ ಪ್ರಧಾನಮಂತ್ರಿ ಕೌಟಿಲ್ಯ ಆಗುತ್ತಾನೆ ಇವನು ಅಧಿಕಾರಕ್ಕೆ ಬಂದಾಗ ಕೇವಲ ಇಪ್ಪತ್ತೈದು ವರ್ಷ ವಯಸ್ಸಾಗಿರುತ್ತೆ ಆಗ ಪಂಜಾಬಿನಲ್ಲಿ ಗ್ರೀಕರ ಒಂದು ಪ್ರಾಬಲ್ಯವಿರುತ್ತದೆ ಅಂಥ ಸಂದರ್ಭದಲ್ಲಿ ಚಂದ್ರಗುಪ್ತನು ಗ್ರೀಕರನ್ನು ಸೋಲಿಸಿ ಪಂಜಾಬನ್ನು ಗೆದ್ದುಕೊಳ್ಳುತ್ತಾನೆ ಅಲೆಕ್ಸಾಂಡರ್ನ ನಂತರ ಬಂದ ಗ್ರೀಕ್ ಸೇನಾಧಿಪತಿ ಸೆಲ್ಯುಕಸನು ಚಂದ್ರಗುಪ್ತನಿಂದ ಸೋತು ಒಪ್ಪಂದವನ್ನು ಮಾಡಿಕೊಳ್ತಾನೆ ಈ ಒಪ್ಪಂದದಂತೆ ಹೀರತ್ ಗಾಂಧಾರ ಕಾಂದಹಾರ ಕಾಬೂಲ ಬಲೂಚಿಸ್ತಾನಗಳನ್ನು ಚಂದ್ರಗುಪ್ತನಿಗೆ ಬಿಟ್ಟು ಕೊಡ್ತಾನೆ ಅಷ್ಟೇ ಅಲ್ಲದೆ ತನ್ನ ಮಗಳಾದ ಹೆಲನ್ನಳನ್ನು ಚಂದ್ರಗುಪ್ತನಿಗೆ ವಿವಾಹ ಮಾಡಿಕೊಡ್ತಾನೆ ಚಂದ್ರಗುಪ್ತನು ಸಲ್ಯುಕಸ್ ನಿಕಟನಿಗೆ ನೂರು ಆನೆಗಳನ್ನು ಕಾಣಿಕೆಯಾಗಿ ನೀಡ್ತಾನೆ ಈ ಮೈತ್ರಿಯ ಫಲವಾಗಿಯೇ ಸಲ್ಯೂಕಸನು ಮೆಘಾಸ್ತನಿಸನನ್ನು ತನ್ನ ರಾಯಭಾರಿಯನ್ನಾಗಿ ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳಿಸಿಕೊಡ್ತಾನೆ ಹೀಗೆ ಚಂದ್ರಗುಪ್ತನು ಉತ್ತರದಲ್ಲಿ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಗೆದ್ದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ತಾನೆ ಅದಕ್ಕೆ ದಕ್ಷ ಆಡಳಿತನೂ ಕೂಡ ಕೊಡ್ತಾನೆ ಅವನ ಸಾಮ್ರಾಜ್ಯ ಪೂರ್ವ ಪಶ್ಚಿಮ ಸಮುದ್ರಗಳಿಂದ ದಕ್ಷಿಣದ ನರ್ಮದಾ ನದಿಯವರೆಗೆ ಹಬ್ಬಿತ್ತು ಅದು ಉತ್ತರ ಪ್ರದೇಶ ಹೀರತ್ ಬಲೂಚಿಸ್ತಾನ ಕಾಬುಲ ಕಾಂದಹಾರ ಬಿಹಾರ ಬಂಗಾಳ ಗುಜರಾತ್ ಕಾಥೇವಾರ ಪ್ರಾಂತ್ಯಗಳಿಂದ ಅದು ಕೂಡಿಕೊಂಡಿತ್ತು ಹೀಗೆ ದಕ್ಷಿಣದ ಕರ್ನಾಟಕವು ರಾಜ್ಯಕ್ಕೆ ಸೇರಿತ್ತು ಚಂದ್ರಗುಪ್ತ ಮೌರ್ಯನು ನಂದರನ್ನು ನಿರ್ಮೂಲನೆ ಮಾಡಿದಾಗ ನಂದರಾಜ್ಯದ ಭಾಗವಾದ ಕರ್ನಾಟಕವು ಚಂದ್ರಗುಪ್ತನ ಕೈ ಸೇರಿತ್ತು ಅಂಥೇಳಿ ರಾಯ್ ಅವರು ಇಲ್ಲಿ ಒಂದು ಅದನ್ನು ವಿವರವಾಗಿ ತಿಳಿಸಿಕೊಡ್ತಾರೆ ಇನ್ನು ಚಂದ್ರಗುಪ್ತ ಮೌರ್ಯ ಆತ ಜೈನ ಸಂಪ್ರದಾಯದಂತೆ ಒಮ್ಮೆ ಉತ್ತರ ಭಾರತದಲ್ಲಿ ಹನ್ನೆರಡು ವರ್ಷಗಳ ಕಾಲ ದೀರ್ಘ ದುರ್ಭಿಕ್ಷೆ ಏರ್ಪಡುವುದೆಂಬ ಭವಿಷ್ಯವನ್ನು ಕೇಳಿರ್ತಾನೆ ಚಂದ್ರಗುಪ್ತನು ಆ ಭವಿಷ್ಯವನ್ನು ಕೇಳಿದ ಬಳಿಕ ಸಿಂಹಾಸನವನ್ನು ತನ್ನ ಮಗ ಆದ ಬಿಂದು ಸಾರಿಗೆ ವಹಿಸಿ ತನ್ನ ಗುರು ಭದ್ರಬಾಹುವಿನೊಡನೆ ಕರ್ನಾಟಕದ ಶ್ರವಣ ಬೆಳಗೊಳಗೆ ಬಂದು ನೆಲೆಸಿ ಇಲ್ಲೇ ಸಲ್ಲೇಖನ ರಥವನ್ನು ಆತ ಕೈಗೊಳ್ತಾನೆ ಆ ಸಲ್ಲೇಖನ ರಥವನ್ನು ಆಚರಿಸಿ ಇಲ್ಲೇ ನಿರ್ವಾಣ ಕೂಡ ಹೊಂತಾನೆ ಇಲ್ಲಿನ ಚಂದ್ರಗಿರಿಯಲ್ಲಿ ಚಂದ್ರಗುಪ್ತ ಬಸದಿಯನ್ನು ಕೂಡ ನಿರ್ಮಿಸ್ತಾನೆ ಇಲ್ಲಿ ಭದ್ರಬಾಹುವಿನ ಪಾದದ ಗುರುತು ಕೂಡ ಇದೆ ಅಂತ ಹೇಳಿ ನಂಬಲಾಗ್ತದೆ ಇನ್ನು ಚಂದ್ರಗುಪ್ತನು ಭಾರತದ ಪ್ರಥಮ ಹಿಂದೂ ಸಾಮ್ರಾಜ್ಯದ ನಿರ್ಮಾಪಕ ಹರಿದು ಹಂಚಿ ಹೋಗಿದ್ದ ಭಾರತವನ್ನು ಐಕ್ಯಗೊಳಿಸಿದನಲ್ಲದೆ ವಿದೇಶಿಯರನ್ನು ಹೊರದೂಡ್ತಾನೆ ಅದಕ್ಕೊಂದು ದಕ್ಷ ಆಡಳಿತ ಕೊಟ್ಟು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿದ ಕೀರ್ತಿ ಚಂದ್ರಗುಪ್ತನಿಗೆ ಸಲ್ಲುತ್ತದೆ ಜೈನ ಧರ್ಮಕ್ಕೆ ಚಾಲನೆಯನ್ನು ನೀಡ್ತಾನೆ ಅವನೊಬ್ಬ ದಕ್ಷ ಆಡಳಿತಗಾರ ವೀರ ಯೋಧ ಮಹಾ ಸಾಮ್ರಾಜ್ಯ ನಿರ್ಮಾಪಕ ಎಂದು ನಾವಿಲ್ಲಿ ಹೇಳ್ಬೋದು ಈ ರೀತಿಯಾಗಿಲಿ ಚಂದ್ರಗುಪ್ತ ತನ್ನ ಒಂದು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣೀಭೂತನಾಗ್ತಾನೆ ಇವನ ನಂತರ ಅಧಿಕಾರಕ್ಕೆ ಬಂದವನು ಚಂದ್ರಗುಪ್ತನ ಮಗನಾದ ಬಿಂದುಸಾರ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಸಾಮಾನ್ಯ ಕೌಟುಂಬಿಕ ಹಿನ್ನೆಲೆಯಿಂದ ಬಂದವನು ಅಂತ ಹೇಳಿ ಉಲ್ಲೇಖಿಸ್ತಾರೆ ಈ ಚಂದ್ರಗುಪ್ತ ಮೌರ್ಯನ ಮರಣದ ನಂತರ ಅವನ ಮಗನಾದ ಬಿಂದುಸಾರನು ಮಗದ ಸಿಂಹಾಸನ ಏರ್ತಾನೆ ಗ್ರೀಕ್ ಬರಹಗಾರರು ಇವನನ್ನು ಅಮಿತ್ರ ಗಾತ್ರ ಅಂದರೆ ಶತ್ರುಗಳ ಸಂಹಾರಕ ಎಂದು ಕರೆದಿದ್ದಾರೆ ಆದರೆ ಬಿಂದುಸಾರನ ಶತ್ರುಗಳ ಬಗ್ಗೆ ಆಗಲಿ ಶತ್ರುಗಳನ್ನು ಸೋಲಿಸಿದ ಬಗ್ಗೆ ವಿವರಗಳು ಲಭ್ಯವಾಗಿಲ್ಲ ಹಾಗಾಗಿ ಕೌಟಿಲ್ಯನು ಚಂದ್ರಗುಪ್ತನ ಮರಣ ನಂತರವೂ ಬದುಕಿದ್ದು ಸ್ವಲ್ಪ ಕಾಲ ಬಿಂದುಸಾರನ ಅಮಾತ್ಯ ಅಂದರೆ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ ದಿವ್ಯವಧನಾದ ಪ್ರಕಾರ ಬಿಂದುಸಾರನ ಕಾಲದಲ್ಲಿ ವಾಯುವ್ಯ ಪ್ರಾಂತ್ಯವಾದ ತಕ್ಷಶಿಲೆಯಲ್ಲಿ ಪ್ರಜೆಗಳು ದಂಗೆ ಎದ್ದರು ಆ ದಂಗೆನೊಡಗಿಸಲು ತನ್ನ ಮಗನಾದ ಅಶೋಕನನ್ನು ಅದರ ರಾಜ್ಯಪಾಲನಾಗಿ ನೇಮಿಸ್ತಾನೆ ಬಿಂದುಸಾರನ ಸಾಮ್ರಾಜ್ಯವು ಉತ್ತರ ಮತ್ತು ದಕ್ಷಿಣ ಭಾರತದ ಹೆಚ್ಚಿನ ಭಾಗಗಳನ್ನು ವ್ಯಾಪಿಸಿತ್ತು ಎಂದು ಹೇಳಲಾಗುತ್ತದೆ ವಿದ್ಯಾರ್ಥಿಗಳೇ ಇಂದು ನಾವು ಬಿಂದುಸಾರ ಮತ್ತು ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳ್ಕೊಂಡ್ವಿ ಇನ್ನು ಮುಂದಿನ ತರಗತಿಯಲ್ಲಿ ನಾವು ಅಶೋಕನ ಬಗ್ಗೆ ವಿವರವಾಗಿ ನೋಡೋಣ ಧನ್ಯವಾದಗಳು